ಮೂವಿಯ ಮಾಂತ್ರಿಕಾ ರಾಜಮೌಳಿ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಇಷ್ಟು ದಿನ ಆರ್ಆರ್ ಸಿನಿಮಾ ನೋಡೋಕೆ ಕಾದು ಕೂತಿದ್ದವರಿಗೆ ಭರ್ಜರಿ ಟ್ರೀಟ್ ಕೊಟ್ಟಿದ್ದಾರೆ. ಹೌದು, ಆರ್ಆರ್ ಸಿನಿಮಾದ ಮೊದಲ ಹಾಡು ಈಗಾಗಲೇ ರಿಲೀಸ್ ಆಗಿದೆ. ಎಂಎಂ ಕೀರಾವಾಣಿ ಸಂಗೀತ ಸಂಯೋಜಿಸಿದ ಈ ಹಾಡು ಈಗಾಗಲೇ ಸದ್ದು ಮಾಡುತ್ತಿದೆ. ನಾಟು ನಾಟು ಎನ್ನುವ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು, ಒಂದು ಮುನ್ನವೇ ಸಾಂಗ್ ಪ್ರೋಮೋ ರಿಲೀಸ್ ಮಾಡಲಾಗಿತ್ತು. ಈ ಹಾಡಿನಲ್ಲಿ ಜೂನಿಯರ್ ಎನ್ಟಿಆರ್ ಹಾಗೂ ರಾಮ್ ಚರಣ್ ತೇಜ ಇಬ್ಬರು ಒಟ್ಟಿಗೆ ಹೈ ವೋಲ್ಟೇಜ್ ನಲ್ಲಿ ಸ್ಟೆಪ್ ಹಾಕಿದ್ದಾರೆ. ಸದ್ಯ ಇದು ಲಿರಿಕಲ್ ಸಾಂಗ್ ಆಗಿದ್ದು, ಅಭಿಮಾನಿಗಳಿಗೆ ಹಾಡಿನ ಝಲಕ್ ನೋಡೋದಕ್ಕಷ್ಟೇ ಸಾಧ್ಯ. ಇದು ಕೇವಲ ವಿಡಿಯೋ ಸಾಂಗ್ ಆಗಿದ್ದು, ಹಂತ ಹಂತವಾಗಿ ಲಿರಿಕಲ್ ಸಾಂಗ್ ರಿಲೀಸ್ ಆಗಲಿದೆ. ಅಂದಾಗೆ ಕನ್ನಡದಲ್ಲೂ ಈ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಕನ್ನಡದಲ್ಲಿ ಹಳ್ಳಿ ನಾಟಿನ ಕಂಪು ಪಸರಿಸಲಿದೆ. ಕಿಚ್ಚ ಸುದೀಪ್ ಅಭಿನಯದ ಫ್ಯಾನ್ ಇಂಡಿಯಾ ಸಿನಿಮಾ ವಿಕ್ರಾಂತ್ ರೋಣ ಕನ್ನಡ ಚಿತ್ರರಂಗ ಈ ಸಿನಿಮಾಕ್ಕಾಗಿ ಎದುರು ನೋಡುತ್ತಿದೆ. ಇದು ಕೇವಲ ಫ್ಯಾನ್ ಇಂಡಿಯಾ ಸಿನಿಮಾ ಅಷ್ಟೇ ಅಲ್ಲ, ಸಿನಿಪ್ರಿಯರ ಕಣ್ಣುಗಳಿಗೆ ಅಚ್ಚರಿ ನೀಡಲು 3D ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಕಿಚ್ಚನ ಅಭಿಮಾನಿಗಳು ವಿಕ್ರಾಂತ್ ರೋಣ ನೋಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಮಧ್ಯೆ ವಿಕ್ರಾಂತ್ ರೋಣ ಬಿಡುಗಡೆಗೂ ಮುನ್ನವೇ ಜೀ ನೆಟ್ವರ್ಕ್ ಜೊತೆ ಒಡಂಬಡಿಕೆ ಮಾಡಿಕೊಂಡಿದೆ. ವಿಕ್ರಾಂತ್ ರೋಣ ಸಿನಿಮಾದ ಸ್ಯಾಟಲೈಟ್ ಪಾರ್ಟ್ನರ್ ಆಗಿ ಜೀ ಕನ್ನಡವನ್ನು ಹಾಗೂ ಡಿಜಿಟಲ್ ಪಾರ್ಟ್ನರ್ ಆಗಿ Zee5 ಅನ್ನು ಆಯ್ಕೆ ಮಾಡಿಕೊಂಡಿದೆ. ವಿಕ್ರಾಂತ್ ರೋಣ ಫ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಡಿಜಿಟಲ್ ವೇದಿಕೆಯಲ್ಲಿ ಬೇಡಿಕೆ ಹೆಚ್ಚಿತ್ತು. ಕೊನೆಗೂ ಕಿಚ್ಚ ಸುದೀಪ್ ವಿಕ್ರಾಂತ್ ರೋಣ ಜೊತೆ ಕೈ ಜೋಡಿಸಿದ್ದಾರೆ. ಇನ್ನು ಫ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ರಿಲೀಸ್ ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಅದಕ್ಕಾಗಿ ಬೇಕಾಗಿರೋ ಪೂರ್ವ ಸಿದ್ಧತೆಗಳನ್ನ ಕಿಚ್ಚ ಸುದೀಪ್ ಮಾಡಿಕೊಳ್ತಿದ್ದಾರೆ. ಆದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಸುಳಿವನ್ನ ಮಾತ್ರ ಇನ್ನೂ ಬಿಟ್ಟುಕೊಟ್ಟಿಲ್ಲ. ತಲಾ ಅಜಿತ್ ಅಭಿನಯದ ವಾಲಿಮಯ ಸಿನಿಮಾ ಹೊಸ ವರ್ಷಕ್ಕೆ ಬಿಡುಗಡೆಯಾಗಕ್ಕೆ ಸಜ್ಜಾಗಿದೆ. ಬಾಲಿವುಡ್ ನಿರ್ಮಾಪಕ ಬೋನಿ ಕಪೂರ್ ಈ ಸಿನಿಮಾವನ್ನ ನಿರ್ಮಿಸುತ್ತಿದ್ದಾರೆ. ಉತ್ತರ ಭಾರತದಲ್ಲಿ ಅಜಿತ್ ಅಭಿಮಾನಿಗಳು ಹೆಚ್ಚಾಗಿದ್ದರಿಂದ ವಾಲಿಮಯ ಸಿನಿಮಾವನ್ನ ಹಿಂದಿಯಲ್ಲೂ ರಿಲೀಸ್ ಮಾಡಿ ಎಂದು ಬೇಡಿಕೆ ಬರುತ್ತಿದೆ. ಈ ಬೆನ್ನಲ್ಲೇ ಟಾಲಿವುಡ್ ಅಭಿಮಾನಿಗಳು ಕೂಡ ಅಜಿತ್ ಸಿನಿಮಾವನ್ನ ತೆಲುಗಿನಲ್ಲಿ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಮತ್ತೆ ಕೆಲವರು ಕನ್ನಡ ತೆಲುಗು ಮಲಯಾಳಂ ಹಿಂದಿ ಸೇರಿ ಫ್ಯಾನ್ ಇಂಡಿಯಾ ರಿಲೀಸ್ ಮಾಡಿ ಅಂತಿದ್ದಾರೆ. ಇದರಿಂದ ನಿರ್ಮಾಪಕ ಬೋನಿ ಕಪೂರ್ ವಾಲಿಮಯ ಸಿನಿಮಾವನ್ನ ಎಷ್ಟು ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ ಅನ್ನುವ ಕುತೂಹಲ ಹೆಚ್ಚಾಗಿದೆ. ಅಜಿತ್ ಸಿನಿಮಾ ರಿಲೀಸ್ ಆಗದೆ ಬಹಳ ದಿನ ಆಗಿದ್ದರಿಂದ ತಲಾ ಫ್ಯಾನ್ಸ್ ಈ ಸಿನಿಮಾ ನೋಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಇನ್ನೂ ಸಿನಿಮಾದ ಒಂದು ಚಿಕ್ಕ ಟೀಸರ್ ಕೂಡ ಬಿಟ್ಟಿಲ್ಲ. ಹೀಗಾಗಿ ಅಜಿತ್ ಭರ್ಜರಿ ಸರ್ಪ್ರೈಸ್ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಇದ್ದಾರೆ. ಓಟಿಟಿಯಲ್ಲಿ ಅಡಿಕ್ಟ್ ಆದವರಿಗೆ ನೆಟ್ಫ್ಲಿಕ್ಸ್ ನ ಜನಪ್ರಿಯ ಸರಣಿ ಮನಿ ಹೈಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ. ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದಂತೆ ಸಾಕಷ್ಟು ಸಿನಿಮಾಗಳು ವೆಬ್ ಸರಣಿಗಳು ಬಂದಿದ್ರು, ಮನಿ ಹೈಸ್ಟ್ ವಿಭಿನ್ನವಾಗಿ ನಿಲ್ಲುತ್ತದೆ. ಸ್ಪ್ಯಾನಿಶ್ ಮೂಲದ ಈ ವೆಬ್ ಸರಣಿ ಮನಿ ಹೈಸ್ಟ್ ಮೇಲೆ ಬಾಲಿವುಡ್ ಕಣ್ಣಿಟ್ಟಿದೆ. ಹೌದು, ಓಟಿಟಿಯಲ್ಲಿ ಜನಪ್ರಿಯವಾಗಿರುವ ಈ ಸರಣಿಯನ್ನು ಬೆಳ್ಳಿ ಪರದೆ ಮೇಲೆ ತಂದರೆ ಹೇಗಿರುತ್ತೆ ಅನ್ನೋ ಆಲೋಚನೆ ನಡೆದಿದೆ. ಭಾರತದಲ್ಲಿ ಯುವಕರನ್ನ ಸೆಳೆದಿರುವ ಈ ಸರಣಿ ಜನಪ್ರಿಯತೆಯನ್ನ ಕಂಡು ಸಿನಿಮಾ ಮಾಡುವುದಕ್ಕೆ ಮುಂದಾಗಿದ್ದಾರೆ ಖ್ಯಾತ ನಿರ್ದೇಶಕರು. ಬಾಜಿಗರ್, ಸೋಲ್ಜರ್, ರೇಸ್ ಅಂತ ಸರಣಿ ಸಿನಿಮಾವನ್ನ ನಿರ್ದೇಶಿಸಿರುವ ಅಬ್ಬಾಸ್ ಮಸ್ತಾನ್ ಮನಿ ಹೈಸ್ಟ್ ಸಿನಿಮಾ ನಿರ್ದೇಶಿಸಲಿದ್ದಾರೆ ಎನ್ನಲಾಗಿದೆ. ನವೆಂಬರ್ 11 ಚಿತ್ರೀಕರಣ ಮಾಡುವುದಕ್ಕೆ ಮುಂದಾಗಿದ್ದು 3 Monkeys ಎಂದು ಹೆಸರಿಡಲಾಗಿದೆ ಎನ್ನಲಾಗಿದೆ. ಆದ್ರೆ ಸದ್ಯ ಬಾಲಿವುಡ್ ನಲ್ಲಿ ಸೆಟ್ಟೇರಿರುವ ಸಿನಿಮಾ ಬೇರೆ ಭಾಷೆಗಳಿಗೂ ಡಬ್ ಆಗಿ ರಿಲೀಸ್ ಆಗಬಹುದು ಅನ್ನುವ ಸುದ್ದಿನೂ ಹರಿದಾಡ್ತಿದೆ. ಕೊರೋನಾ ಲಾಕ್ಡೌನ್ ಅಂತ ಲಾಕ್ ಆಗಿದ್ದ ಬಾಲಿವುಡ್ ಕಳೆದ 2 ಭಾರಿ ನಷ್ಟದಲ್ಲಿತ್ತು. ಬಾಲಿವುಡ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಕಳೆದ 1.5 10,000 crore ಅಧಿಕ ಹಣ ನಷ್ಟ ಆಗಿದೆ. ಆದ್ರೆ ಈಗ ಸಿಡಿದೆದ್ದಿರೋ ಬಾಲಿವುಡ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ಗೆ ಮುಂದಾಗಿದೆ. ದೀಪಾವಳಿ ಹಬ್ಬಕ್ಕೆ ತೆರೆ ಕಂಡಿದ್ದ ಸೂರ್ಯವಂಶಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಚಿಂದಿ ಉಡಾಯಿಸಿದೆ. ಮೊದಲ 4 ಗಳಿಗೆ 91 crore ದಾಟಿತ್ತು. 5ನೇ ದಿನಕ್ಕೆ 100 crore ಕ್ಲಬ್ಗೆ ಲಗ್ಗೆ ಇಡಲಿದೆ. ಈ ಮೂಲಕ ಅಕ್ಷಯ್ ಕುಮಾರ್ ನಟಿಸಿದ ಮತ್ತೊಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 100 crore ಲೂಟಿ ಮಾಡಿದಂತಾಗಿದೆ. ಕೊರೋನಾ ಕಾಲದಲ್ಲಿ ಬಳಲಿ ಬೆಂಡಾಗಿದ್ದ ಸೂರ್ಯವಂಶಿ ಬಾಲಿವುಡ್ ಅಂಗಳದಲ್ಲಿ ಹೊಸ ಹರ್ಷ ಮೂಡಿಸಿದೆ. ಹೀಗಾಗಿ ಮುಂಬರುವ ಸಿನಿಮಾಗಳಿಗೆ ಅಕ್ಷಯ್ ಕುಮಾರ್, ಕತ್ರಿನಾ ಕೈಫ್ ನಟಿಸಿದ ಸೂರ್ಯವಂಶಿ ಸಂಜೀವಿನಿಯಾಗಿದೆ. ದಕ್ಷಿಣ ಭಾರತದ ಸ್ಟಾರ್ ನಟಿ ಸಮಂತಾ ಇತ್ತೀಚೆಗೆ ಪತಿ ನಾಗ ಚೈತನ್ಯರಿಂದ ವಿಚ್ಛೇದನ ಪಡೆದು ಸುದ್ದಿಯಲ್ಲಿದ್ದಾರೆ. ಕಳೆದ 1.5 ಸಮಂತಾ ಹಾಗೂ ನಾಗ ಚೈತನ್ ಬ್ರೇಕಪ್ ಬಗ್ಗೆನೇ ಚರ್ಚೆ ನಡೆಯುತ್ತಿತ್ತು. ವಿಚ್ಛೇದನದ ಬಳಿಕ ಸಮಂತಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಅದರಲ್ಲೂ ಫ್ಯಾಮಿಲಿ ಮ್ಯಾನ್ ಸೀರೀಸ್ ನಲ್ಲಿ ನಟಿಸಿದ ಮೇಲಂತೂ ಸಮಂತಾಗೆ ಬೇಡಿಕೆ ಹೆಚ್ಚಾಗಿದೆ. ಈ ಫ್ಯಾಮಿಲಿ ಮ್ಯಾನ್ ಸೀರೀಸ್ ನಲ್ಲಿ ಅದ್ಭುತ ನಟನೆ ನೀಡಿದಕ್ಕೆ 2021 ಸಾಲಿನ ಓಟಿಟಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇನೋವೇಷನ್ ಪ್ರಶಸ್ತಿಯನ್ನ ಸಮಂತಾಗೆ ನೀಡಲಾಗಿದೆ. ಈ ವರ್ಷದ ಅತ್ಯುತ್ತಮ ನಟಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೀಗಾಗಿ ಸಮಂತಾಗೆ ವಿಶ್ವದೆಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ.
ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಹೊಸ ಸಿನಿಮಾ ಸೆಟ್ ಇದೆ. ಲಕ್ಕಿ ಸಿಂಗ್ ಅವತಾರವೆತ್ತಿರೋ ಮೋಹನ್ ಲಾಲ್ ಲುಕ್ಕಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಅನ್ನಂಗೆ ಈ ಸಿನಿಮಾದ ಹೆಸರು ಮಾನ್ಸ್ಟರ್. ಮೋಹನ್ ಲಾಲ್ ಸಿಕ್ ವ್ಯಕ್ತಿಯ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿತ್ತು. ಸಿನಿಮಾದ ಚಿತ್ರೀಕರಣ ಕೂಡ ಆರಂಭವಾಗಿದೆ. ವೈಸಕ್ ಈ ಸಿನಿಮಾವನ್ನ ನಿರ್ದೇಶಿಸುತ್ತಿದ್ದಾರೆ. ಆಂಥೋನಿ ಪೆರ್ಮುವೋರ್ ಮಾನ್ಸ್ಟರ್ ಸಿನಿಮಾವನ್ನ ನಿರ್ಮಾಣ ಮಾಡಲಿದ್ದಾರೆ. ಇತ್ತೀಚೆಗೆ ಮೋಹನ್ ಲಾಲ್ ನಟಿಸಿರುವ 100 ಕೋಟಿ ಸಿನಿಮಾ ಮರಕ್ಕರ್ ನೇರವಾಗಿ ಒಟಿಟಿ ರಿಲೀಸ್ ಮಾಡುವುದಾಗಿ ಹೇಳಿತ್ತು. ಈ ಬೆನ್ನಲ್ಲೇ ಥಿಯೇಟರ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಗೊಂದಲದ ನಡುವೆ ಮೋಹನ್ ಲಾಲ್ ನಡೆಸುತ್ತಿರುವ ಮತ್ತೊಂದು ಸಿನಿಮಾ ಚಿತ್ರೀಕರಣ ಆರಂಭವಾಗಿದೆ. ಈ ಚಿತ್ರ ಕೂಡ ಒಟಿಟಿಯಲ್ಲಿ ಬಿಡುಗಡೆಯಾಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಟಾಲಿವುಡ್ ನ ನ್ಯಾಚುರಲ್ ಸ್ಟಾರ್ ನಾನಿ ನಟಿಸಿದ ಸಿನಿಮಾ ಶ್ಯಾಮ್ ಸಿಂಗ್ ರಾಯ್ ಪಾತ್ರದಲ್ಲಿ ಬಾಲಿವುಡ್ ನ ಹ್ಯಾಂಡ್ಸಮ್ ಹಂಕ್ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈಗಾಗಲೇ ಶ್ಯಾಮ್ ಸಿಂಗ್ ರಾಯ್ ಅವತಾರದಲ್ಲಿ ನಾನಿಯನ್ನು ನೋಡಿರುವ ಜನರು ಥ್ರಿಲ್ ಆಗಿದ್ದಾರೆ. ನಾನಿಯ ಖಡಕ್ ಲುಕ್ ಕಂಡು ಸಿನಿಮಾ ನೋಡಲು ತುದಿ ಕಾಲಲ್ಲಿ ನಿಂತಿದ್ದಾರೆ. ಈ ಮಧ್ಯೆ ನಾನಿ ಪಾತ್ರದಲ್ಲಿ ಹೃತಿಕ್ ರೋಷನ್ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಿದೆ. ಆದರೆ ಈ ಬಗ್ಗೆ ಶ್ಯಾಮ್ ಸಿಂಗ್ ರಾಯ್ ಸಿನಿಮಾ ಮೇಕರ್ಸ್ ಆಗಲಿ ಅಥವಾ ಹೃತಿಕ್ ರೋಷನ್ ತಂಡದಿಂದಾಗಲಿ ಈ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಒಂದು ವೇಳೆ ಈ ಸುದ್ದಿ ನಿಜವೇ ಆಗಿದ್ದರೆ ಖಡಕ್ ಪಾತ್ರದಲ್ಲಿ ಹೃತಿಕ್ ರೋಷನ್ ನೋಡಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಬಾಲಿವುಡ್ ಬಡಗಿ ದೀಪಿಕಾ ಪಡುಕೋಣೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾಕಂದ್ರೆ ದೀಪಿಕಾ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು 14 ವರ್ಷ ತುಂಬಿದೆ. ಮೊದಲ ಬಾರಿ ಓಂ ಶಾಂತಿ ಓಂ ಚಿತ್ರದಲ್ಲಿ ನಟ ಶಾರುಖ್ ಖಾನ್ ಜೊತೆ ನಡೆಸಿದ್ರು. ಅಂದಹಾಗೆ ದೀಪಿಕಾ ದ್ವಿಪಾತದಲ್ಲಿ ನಡೆಸಿದ್ದ ಈ ಸಿನಿಮಾ ನವೆಂಬರ್ 9, 2007 ತೆರೆಕಂಡಿತ್ತು. ಮೊದಲ ಸಿನಿಮಾದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ಬೇಕಿದ್ರು. ಈ ಖುಷಿಯನ್ನ ಈ ಚಿತ್ರದ ಹಾಡನ್ನು ಹಂಚಿಕೊಳ್ಳುವುದರ ಮೂಲಕ ದೀಪಿಕಾ ಪಡುಕೋಣೆ ಸಂಭ್ರಮಿಸಿದ್ದಾರೆ. ಬಾಲಿವುಡ್ ನಟ ಶಾರುಖ್ ಖಾನ್ ಮಗ ಆರ್ಯ ಖಾನ್ ಡ್ರಗ್ ಕೇಸ್ನಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ವೇಳೆ ತನ್ನ ಎಲ್ಲಾ ಯೋಜನೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದ ಕಿಂಗ್ ಖಾನ್ ಸಿನಿಮಾದಿಂದ ಬ್ರೇಕ್ ತೆಗೆದುಕೊಂಡಿದ್ರು. ಆದರೆ ಪುತ್ರ ಆರ್ಯನ್ ರಿಲೀಸ್ ಆಗಿ ಮನೆಗೆ ಮರಳಿದ್ದಾರೆ. ಹೀಗಾಗಿ ಶಾರುಖ್ ಮತ್ತೆ ಶೂಟಿಂಗ್ಗೆ ಮರಳಲು ನಿರ್ಧರಿಸಿದ್ದಾರೆ. ಸಿದ್ದಾರ್ಥ್ ಆನಂದ್ ನಿರ್ದೇಶನದ ಪಠಾಣ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಶಾರುಖ್ ಮತ್ತು ನಯನತಾರಾ ನಡೆಸುತ್ತಿರುವ ಅಟ್ಲಿ ಸಿನಿಮಾಗೆ ಶೂಟಿಂಗ್ ಡೇಟ್ ನೀಡಿದ್ದಾರೆ. ನಟ ಅಜಯ್ ರಾವ್ ಹಾಗೂ ನಟಿ ರಚಿತಾರಾಮ್ ಜೋಡಿಯ ಲವ್ ಯು ರಚು ಸಿನಿಮಾದ ಮುತ್ತು ನೀನು ಸಾಂಗ್ ರಿಲೀಸ್ ಆಗಿದೆ. ಸದ್ಯ ರಚಿತಾರಾಮ್ ಅಜಯ್ ಜೋಡಿಯ ಹಾಟ್ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ರಚಿತಾ ಕೂಡ ಈ ಬಗ್ಗೆ ಮಾತಾಡಿದ್ದು, ಸಿನಿಮಾದಲ್ಲಿ ಗೃಹಿಣಿ ಪಾತ್ರ ಮಾಡಿದ್ದೇನೆ, ಹೀಗಾಗಿ ಹಾಡಿನಲ್ಲಿ ರೊಮ್ಯಾನ್ಸ್ ಮಾಡುವ ಸನ್ನಿವೇಶಗಳು ಇವೆ ಅಂತ ಹೇಳಿದ್ದಾರೆ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ರಾಧಿಕಾ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರೋ ಒಪ್ಪಂದ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಇತ್ತೀಚೆಗೆ ಚಿತ್ರತಂಡ ಸಿನಿಮಾದ ಹಾಡುಗಳನ್ನ ಬಿಡುಗಡೆ ಮಾಡಿದ್ದು ಸಿನಿಮಾದ ಬಗ್ಗೆ ಕುತೂಹಲ ಹೆಚ್ಚಿಸಿದೆ. ಮೊದಲ ಸಿನಿಮಾಗೆ ಕಾಂಟ್ರಾಕ್ಟ್ ಅನ್ನೋ ಟೈಟಲ್ ಫಿಕ್ಸ್ ಮಾಡಲಾಗಿತ್ತು. ಆದರೆ ಟೈಟಲ್ ಬದಲಿಸಿ ಒಪ್ಪಂದ ಅಂತ ಹೆಸರಿಡಲಾಗಿದೆ.